ಎನ್ಜಿ ಹುಲ್ಕುರು ಗ್ರಾಮ ಪಂಚಾಯಿತಿಯ ಸದಸ್ಯರ ಸಾಮಾನ್ಯ ಸಭೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಅವಧಿ ಮುಕ್ತಾಯವಾಗಿದ್ದು ಈ ಹಿನ್ನೆಲೆ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರ ಸಭೆಯನ್ನ ಎನ್ಜಿ ಹುಲ್ಕುರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಹಾಲಿ ಅಧ್ಯಕ್ಷ ಸುನೀಲ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದ ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿರುವ ಅಭಿವೃದ್ಧಿ ಕಾರ್ಯಗಳು, ತೆರಿಗೆ ವಸೂಲಾತಿ, ನರೇಗಾ ಕಾಮಗಾರಿ ಸೇರಿದಂತೆ ಇತರೆ ವಿಷಯಗಳ ಕುರಿತು ಚರ್ಚಿಸಲಾಯಿತು. ಈ ಸಭೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಮಾತನಾಡಿ, ಗ್ರಾಮ ಪಂಚಾಯಿತಿಯನ್ನ ಅಭಿವೃದ್ಧಿಪಡಿಸಲು ಎಲ್ಲರೂ ಒಗ್ಗಟ್ಟಿನಿಂದ ದುಡಿಯಬೇಕು. ನನ್ನ ತೆರಿಗೆ ನನ್ನ ಹೊಣೆ ಎಂಬ ಘೋಷಣೆ ಅಡಿ ತಮ್ಮ ತಮ್ಮ ಗ್ರಾಮಗಳಲ್ಲಿ ನಾಗರಿಕರಿಗೆ ಅರಿವು ಮೂಡಿಸಿ ತೆರಿಗೆ ವಸೂಲಾತಿ ಮಾಡಬೇಕು. ಇದರಿಂದ ಗ್ರಾಮ ಪಂಚಾಯಿತಿಯಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸುನೀಲ್ ಕುಮಾರ್ ಮಾತನಾಡಿ, ತಮ್ಮ 2.5 ವರ್ಷದ ಅಧ್ಯಕ್ಷರ ಅವಧಿ ಮುಕ್ತಾಯವಾಗಿದ್ದು ಈ ಅವಧಿಯಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು ಉತ್ತಮವಾಗಿ ಸಹಕರಿಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ನಾಂದಿ ಹಾಡಿದ್ದಾರೆ. ಇನ್ನು ಮುಂದೆ ಕೂಡ ಇದೇ ರೀತಿ ಗ್ರಾಮ ಪಂಚಾಯಿತಿಯನ್ನ ಅಭಿವೃದ್ಧಿಪಡಿಸೋಣ ಎಂದರು. ಇನ್ನು ತಮ್ಮ ಅಧಿಕಾರ ಅವಧಿಯಲ್ಲಿ ಸಹಕರಿಸಿದ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು, ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿ, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮತ್ತು ಸಾರ್ವಜನಿಕರಿಗೆ ಧನ್ಯವಾದಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಸೇರಿದಂತೆ ಇತರೆ ಮುಖಂಡರು ಹಾಜರಿದ್ದರು. ಇಷ್ಟ ಬಂದಂಗೆ ನಾವು ಮಾಡೋದಲ್ಲ, ಸರ್ಕಾರದ ನಿಯಮ ಇದೆ, ಆ ನಿಯಮದ ಪ್ರಕಾರ ನಾವು ಟ್ಯಾಕ್ಸ್ ಫಿಕ್ಸ್ ಮಾಡಬೇಕು. ಅದಕ್ಕೆ ಒಂದು ಈ ಸೊತ್ತು ಖಾತೆಗೆ ಅವನು ತಗೋಬೇಕಂತ ಕಂದಾಯ ಕಟ್ಟಬೇಕು. ಅಡಿ ಇಷ್ಟು ಅಂತ ವಸತಿ, ವಾಣಿಜ್ಯ, ಕೈಗಾರಿಕೆ ಈ ರೀತಿ ವಿಂಗಡಣೆ ಮಾಡಬೇಕು. ಆಯ್ತಾ? ಇನ್ನು ಮುಂದೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ಜನರಿಗೂ ಅರಿವು ಮೂಡಿಸೋ ತರ ನನ್ನ ತೆರಿಗೆ ನನ್ನ ಹೊಣೆ, ಅದು 500 ರೂಪಾಯಿ ಇದೆಯೋ, 100 ರೂಪಾಯಿ ಇದೆಯೋ, 1000 ರೂಪಾಯಿ ಇದೆಯೋ, ಏನ್ ಮಾಡ್ಬೇಕೇನ್ರಿ? ನಾವು ಮನೆ ಮನೆ ಹತ್ರ ಹೋಗ್ಬೇಕು, ನಮ್ ಸಿಬ್ಬಂದಿ ಹೋಗ್ತಾರೆ, ಅವಾಗ ನೀವು ಸದಸ್ಯರು ಅವ್ರಿಗೆ ಹೇಳ್ಬೇಕು. ಪ್ರತಿ ಮನೆ ಹತ್ರ ನಾವು ಅದನ್ನ ಡಿಸ್ಪ್ಲೇ ಮಾಡ್ತೀವಿ, ಪ್ರದರ್ಶನ ಮಾಡ್ತೀವಿ, ಯಾರ್ಯಾರ ಇದೆ ಟ್ಯಾಕ್ಸ್ ಅಂತ ಎಲ್ಲ ಫೀಡ್ ಮಾಡ್ತಾ ಇದೀವಿ. ಸರ್ವೆ ಆಗಿದೆ, ಎಲ್ಲರೂ ಜವಾಬ್ದಾರಿ ತಗೊಂಡು ಒಂದು ಅಭಿಯಾನ ಮಾಡ್ಬೇಕು. ನನ್ನ ತೆರಿಗೆ ನನ್ನ ಹೊಣೆ, ತೆರಿಗೆ ವಸೂಲಿ ಮಾಸಾಚರಣೆ, ಇದನ್ನು ಮಾಡಬೇಕು. ಇದ್ರ ಎಲ್ಲರೂ ಭಾಗವಹಿಸ್ಬೇಕು. ಸ್ಟಿಕ್ಕರ್ ಮಾಡಿಸಿ ಮನೆ ಹತ್ರ ಹಾಕೋದು, ಲೋಗೋ ಹಾಕೋದು, ನಮ್ಮ ಪಂಚಾಯತಿ ಇದಾಕೊಂಡು ಅಲ್ಲಿ ಲೋಗೋ ಹಾಕೋದು, ನನ್ನ ತೆರಿಗೆ ನನ್ನ ಹೊಣೆ ನನ್ನ ಜವಾಬ್ದಾರಿ, ನನ್ನ ಪಂಚಾಯಿತಿ ಅಭಿವೃದ್ಧಿ ನನ್ನ ಕೈಲೇ ಇದೆ, ನೋಡ್ಕೊಂಡು ಮುಂದಿನ ಕ್ರಮ ತಗೊಳ್ತೀವಿ. ಇದಕ್ಕೊಂದು 20 ದಿನ ನಮ್ಗೆ ಸಮಯಾವಕಾಶ ಬೇಕಾಗುತ್ತೆ. ಎಲ್ಲ ಸದಸ್ಯರಿಗೂ ಗಮನ ತರ್ತಾ ಇದೀವಿ. ಒಂದು 20 ದಿನ ಸಂಬಂಧಪಟ್ಟಂತ ಎಲ್ಲ ದಾಖಲೆ ತಗೊಂಡು ಅದು ಯಾವ ರೀತಿ ಕಾನೂನುಬದ್ಧವಾಗಿದ್ರೆ ಕಾನೂನುಬದ್ಧವಾಗಿ ಇದು ಮಾಡ್ತೀವಿ, ಅದು ಕಾನೂನು ಬಾಹಿರವಾಗಿದ್ರೆ ಅದಕ್ಕೆ ಏನ್ ರೀತಿ ಕ್ರಮ ತಗೋಬೇಕು ಅದ್ಮೇಲೆ ಕ್ರಮ ತಗೋಬೇಕು. ಇದು ಕೊನೆಯ ಸಭೆ ಅಂತೇಳಿ ನಮ್ಮ ಇವತ್ತು ಮಹೇಶ್ ಸರ್ ಮುಂಚೆನೆ ತಿಳಿಸಿದ್ರು. ನಮ್ಗೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ನಮ್ಮ ಮಹೇಶ್ ಸರ್ ಬಂದಿದ್ದಾರೆ, ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಕೂಡ ಸ್ವಾಗತ ಅನುಭವಿಸ್ತಾ ಇದೀವಿ. ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಇದು ಕೊನೆಯ ಮತ್ತು ಸದಸ್ಯರ ಕಾಲದಲ್ಲಿ ನಮ್ಮ ಮೇಲೆ ಬೇಸರ ಆಗಿರ್ಬೋದು ಅಥವಾ ಅವ್ರ ಮೇಲೆ ನಮ್ಗೆ ಬೇಸರ ಆಗಿರ್ಬೋದು, ಅದ ಯಾವ ರೀತಿಯಲ್ಲಿ ನಾವು ಮನಸ್ಸಲ್ಲಿ ಇಟ್ಕೊಂಡಿರಲ್ಲ. ಏನೋ ಅಧಿಕಾರ ಇದ್ದಾಗ ಸಣ್ಣ ಪುಟ್ಟ ಸಮಸ್ಯೆ ಆಗತ್ತೆ ಬರುತ್ತೆ, ಅವೆಲ್ಲ ಕೂಡ ನಮ್ಮ ಒಂದೇ ಕುಟುಂಬ ಅಂತ ನಾವು ಭಾವಿಸಿ ಆ 30 ತಿಂಗಳಿಂದ ಕೂಡ ನನಗೆ ನಮ್ಗೆಲ್ಲರೂ ಕೂಡ ಸದಸ್ಯ ಸಹಕರಿಸಿದ್ರೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಮುಂದಿನ ಯಾರೇ ಅಧ್ಯಕ್ಷರು ಉಪಾಧ್ಯಕ್ಷ ಆಗಿರೋ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಇದೇ ರೀತಿಯಾಗಿ ಒಳ್ಳೆ ವಿಚಾರ ಚರ್ಚೆ ಮಾಡಿ ಅವರಿಗೂ ಕೂಡ ಸಹಕಾರ ಕೊಟ್ಟು ಪಂಚಾಯತಿನ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಹಳ್ಳಿಯನ್ನು ಅಭಿವೃದ್ಧಿ ಮಾಡ್ಬೇಕಾದ್ರೆ ನಮ್ಮ ಪಂಚಾಯತಿಗೆ ಹೆಚ್ಚೆಚ್ಚಾಗಿ ಏನು ನಮ್ಮ ಸಂಪನ್ಮೂಲ ಕ್ರೋಢೀಕರಣ ಮಾಡ್ಬೇಕು ಅಂತೇಳಿ ನಮ್ಗೆ ಯಾವ ರೀತಿ ಮಾಡ್ಬೇಕು ಅಂತೇಳಿ ನಮ್ಗೆ ಅಪಸ್ಕಾರ ನಾವೆಲ್ಲರೂ ಕೂಡ ಕೈ ಜೋಡಿಸ್ತೀವಿ. ಮತ್ತೆ ಏನೇ ಒಂದು ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಕೂಡ ಕೂತ್ಕೊಂಡು ಚರ್ಚೆ ಮಾಡಿ ನಾವೆಲ್ಲರೂ ಒಂದೇ ಮನೆ ಅಂತೇಳಿ ಭಾವಿಸಿ ಯಾರ ಮೇಲೂ ಕೋಪ ಅನ್ನೋದ ಯಾರ ಮೇಲೂ ಇದು ದ್ವೇಷನೂ ಇಲ್ಲ. ಇದೆಲ್ಲ ಒಂದು ಮನೆ ಅಂದಾಗ ಸಣ್ಣ ಪುಟ್ಟ ನಮ್ಮ ಮನೆಯಲ್ಲಿ 100 ಸಮಸ್ಯೆ ಇರುತ್ತೆ, ಆ ರೀತಿ ನಮ್ಮ ಪಂಚಾಯತ 100 ಸಮಸ್ಯೆ ಬಂದಾಗ ನಾವೆಲ್ಲ ಒಟ್ಟಾಗಿ ಇವತ್ತು ನಾವೊಂದು ಕುಟುಂಬವಾಗಿ ನಾವೆಲ್ಲರೂ ಕೂಡ ಅಭಿವೃದ್ಧಿ ಮಾಡಿದೀವಿ. ಹಲವಾರು ಹಳ್ಳಿಗಳಲ್ಲಿ ಅಭಿವೃದ್ಧಿ ಕುಡಿಯೋ ನೀರಾಗಿರ್ಬೋದು, ಮತ್ತೆ ದೀಪ ಏನೋ ಬೀದಿ ದೀಪಗಳಾಗಿರ್ಬೋದು, ಮತ್ತೆ ವಿಶೇಷವಾಗಿ ರಾಜಕಾಲುವೆಗಳ ಅಭಿವೃದ್ಧಿ ಆಗಿರ್ಬೋದು, ನಾವು ನಮ್ಮ ಕೈಲಾಗುವಷ್ಟು ಅಭಿವೃದ್ಧಿ ನಾವೆಲ್ಲರೂ ಕೂಡ ಸಹಕರಿಸಿದ್ರೆ ನಾವು ಹಂಗೆ ಸಹಕರಿಸಿದೀವಿ. ಸಣ್ಣ ಪಡೆದ ಏನೇ ಸಮಸ್ಯೆ ಇದ್ರೆ ಕೂಡ ನೀವೆಲ್ಲರೂ ಕೂಡ ಅದನ್ನ ನಮ್ಮ ಮನೇಲಿ ಆಗಿರ್ತಕ್ಕಂಥ ಸಮಸ್ಯೆ ತಿಳಿಸ್ಕೊಂಡು ನೀವೆಲ್ಲರೂ ಕೂಡ ಸಹಕಾರ ಇಷ್ಟು 30 ತಿಂಗಳು ನಮ್ಗೆ ಸಹಕಾರ ಕೊಡಿದ್ರೆ ನಿಮ್ಮೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇವತ್ತು ವಿಶೇಷವಾಗಿ ಸಾಮಾನ್ಯ ಸದ್ದಿದ್ವಿ, ಎಲ್ಲರೂ ಕೂಡ ಹಾಜರಾಗಿದ್ದೀರಾ. ನಮ್ಮ ನರಸಿಂಹ ಅವರು ಬರಬೇಕಾಗಿತ್ತು, ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತೆ ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ನಮ್ಗೆ 30 ತಿಂಗಳಿಂದ ಕೂಡ ನಮ್ಗೆ ಒಳ್ಳೆ ರೀತಿಯಲ್ಲಿ ಉತ್ತಮ ಪ್ರತಿಕ್ರಿಯೆ ಕೊಟ್ಟು ಒಳ್ಳೆ ರೀತಿ ಅಭಿವೃದ್ಧಿ ಮಾಡಿದೆ. ಮತ್ತೆ ನಮ್ಗೆ ಇನ್ನೂ ಉತ್ತಮ ಅಭಿವೃದ್ಧಿ ಅಧಿಕಾರಿ ಸಿಕ್ಕಿದ್ದಾರೆ, ಅವ್ರು ಮತ್ತಷ್ಟು ಅಭಿವೃದ್ಧಿ ಮಾಡಿಕೊಂಡು ನಾವು ಪಂಚಾಯತ್ ನಾವೆಲ್ಲ ಒಟ್ಟಾಗಿ ಹೋಗೋಣ ಅಂತ ಹೇಳ್ತಾ ನಾನು ಮತ್ತನ್ನ ಮುಕ್ತಾಯ ಮಾಡಿದೆ. ಮತ್ತೆ ಅದೇ ರೀತಿಯಾಗಿ ನಮ್ಗೆ ಎಲ್ಲನೇ ಅವಧಿಯ ಕೊನೆಯ ಒಂದು ಸಭೆ, ಈ ಸಭೆಯನ್ನ ಅಧ್ಯಕ್ಷತೆ ವಹಿಸಿರ್ತಕ್ಕಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಎಲ್ಲ ಗೌರವಾನ್ವಿತ ಸದಸ್ಯರೇ, ಈ ದಿನ ಸಭೆ ತುಂಬಾ ಅರ್ಥಪೂರ್ಣವಾಗಿ
ನಡೆಯಿತು. ತಮ್ಮೆಲ್ಲರ ಸಹಕಾರ ಇದೇ ರೀತಿ ಮುಂದೆ ಇದ್ರೆ ನಮ್ಮ ಗ್ರಾಮ ಪಂಚಾಯತಿ ಏನು ಹೆಚ್ಚೆಚ್ಚು ಅಭಿವೃದ್ಧಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ಏನೇ ವಿಚಾರ ಇದ್ರು ಸಹ ಎಲ್ಲ ಕಾನೂನು ರೀತಿ ನಾವು ಮಾಡ್ಕೊಂಡೋಗೋಣ. ನೀವೆಲ್ಲರೂ ಕಾನೂನನ್ನು ಗೌರವಿಸಿದ್ರೆ ಕಾನೂನು ನಮ್ಮನ್ನ ಗೌರವಿಸುತ್ತೆ. ಕಾನೂನು ನಾವು ಹಿಡಿಯುವುದಾಗ ಕೆಲವೊಂದು ತಪ್ಪುಗಳಾಗಿ ಎಲ್ರಿಗೂ ತೊಂದರೆ ಆಗುತ್ತೆ. ಆ ತೊಂದರೆಗಳಾಗೋದು ಬೇಡ. ಎಲ್ಲರೂ ಗ್ರಾಮ ಪಂಚಾಯತಿಗೆ ತೆರಿಗೆ ಬರೋದಕ್ಕೆ ಪ್ರಯತ್ನ ಮಾಡೋಣ. ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಪ್ರಯತ್ನ ಮಾಡಿ ಈ ಪಂಚಾಯತಿಯನ್ನು ಮಾದರಿ ಪಂಚಾಯತಿಯಾಗಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.